नमस्कार स्नेहितरे, हाय फ्रेंड्स, मधु वीडियोस वेलकम टू माय चैनल। स्नेहितरे, नम मने पक्कदल्ली ओंदु खाली साइट इदे। खाली साइटली नावु तोट अंद्रे गिडगळु माड्कोंडिद्दीवि। सो एनेनु गिडगळु इदे, नम्म तंदे यावागु अल्ले जास्ति टाइम पास माड्ता इर्तारे, अंद्रे केलस माड्ता इर्तारे, तुंबा इष्ट नम्म तंदे अवरिगे। सो इवागुनु आचे कडे ओंदु गिड पाटल्ली नेड्ता इद्दारे। सो बन्नी तोरिस्तीनि नम्म तोट एल्ल हेंगिदे, एनेनिदे तोटदल्लि अन्नोदु। बनी स्नेहितरे, होगोण। आलरेडी आचे कडे नम्म तंदे अवरु पाटल्लि गिड हाक्ता इद्दारे। सो हाकिदार आगिदेनो नोडोण, बनी। ಗಿಡ ಹಾಕ್ತಾ ಇದ್ದಾರೆ, ಹಾಕಪ್ಪ, ಫುಲ್ ಹಾಕು, ತುಂಬ ಹಾಕ್ಬಿಟ್ಟು ನೀರು ಹಾಕು, ಅದಕ್ಕೆ ನೀರು ಹಾಕ್ಬಿಟ್ಟು ಬಿಡು, ಅದು ಬೇಡ। ಏನು ಗಿಡನಪ್ಪ ಇದು? ಮರ್ಗ 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 ಹೂವ ಕಟ್ಟೋದಕ್ಕೆ ಹಾಕಿ ಕಟ್ತಾರಲ್ಲ, ಮರ್ಗ ಅದು ಅಲ್ವಾ? ಕೈವಾರದಿಂದ ತಂದಿರೋದು ಹೂವ ಇದು, ಕೈವಾರದಿಂದ ತಂದಿರೋದಲ್ಲ, ಬೆಳಿತಿತ ಇವಾಗ ಇದು ಪಾಟಲ್ಲಿ ಮಣ್ಣಲ್ಲ ಹಾಕಿಡ್ತಾ ಇದೆಯಲ್ಲ, ಬೆಳಿತಿತ? ಮಣ್ಣ ಹಾಕು ಫುಲ್ಲು, ಅದಕ್ಕೆ ನೀರು ಹಾಕು, ನೀರು ಸುತ್ತ ಹಾಕ್ಬೇಕು, ಅದಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಅದು ಬೇಡ, ನೀರು ಹಾಕ್ಬಿಟ್ಬಿಟ್ರೆ ಅದಕ್ಕೆ ಆಲ್ರೆಡಿ ಕೆಳಗಡೆ ನೀರು ಐತಲ್ಲ, ಏನು ತಟ್ಟೆನಾ, ತಟ್ಟೆ ಏನಾದರೂ ಇಡಬೇಕಾ? ತಟ್ಟೆ ಏನಾದರೂ ಇಡಬೇಕು, ಸಾಕು ಬಿಡು, ಹಾಕು ಹಾಕು, ಇನ್ನೂ ಸ್ವಲ್ಪ ಹಾಕು, ಸ್ನೇಹಿತರೆ ನೋಡಿ, ಇದು ಮನೆ ಬಾಕ್ಲಲ್ಲಿ ಹಾಕಿರೋದು ಗಿಡ, ನಮ್ಮ ತಂದೆಯವ್ರು ಹಾಕಿರೋದು, ಹೂವ ಬಿಡುತ್ತೆ। ಈ ಹೂವ ಹೆಸರು ಏನೋ ಇದೆ ಸ್ನೇಹಿತರೆ, ಹೂವ ತುಂಬ ಚೆನ್ನಾಗಿದೆ। ಸೊ ಇಲ್ಲೇ ಬನ್ನಿ, ಪಕ್ಕದಲ್ಲೇ ಸೈಟಲ್ಲೇ ತೋಟ ಇರೋದು ನಮ್ಮದು ಖಾಲಿ ನೋಡಿ, ಇದೇ ತೋಟ। ಇದು ಬಂದು ಮಾವಿನ ಮರ, ಸುಮಾರು ಒಂದು 25 ಅಡಿ ಮೇಲಿದೆ ಸ್ನೇಹಿತರೆ ಇದು ಮಾವಿನ ಮರ ನೋಡಿ, ಇದೇ ತೋಟ। ಸೊ ಫಸ್ಟ್ ಆಚೆ ಕಡೆ ತೋರಿಸ್ಬಿಡ್ತೀನಿ ನೋಡಿ, ಇಲ್ಲೊಂದು ಹಲಸಿನ ಮರ ಇದೆ, ಗಿಣಿಗಳೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸ್ನೇಹಿತರೆ, ಹೂದ ಗಿಡ। ಸೊ ಇಲ್ಲಿವರೆಗೂ ಇದೆ ಜಾಗ ನಮ್ಮದು, ಇದೇ ತೋಟ, ಒಳಗಡೆ ಹೋಗೋಣ ತೋರಿಸ್ತೀನಿ। ಸೊ ಇದು ಬಂದು ಹಲಸಿನ ಮರ, ಸೊ ಇದು ಮಾವಿನ ಮರ ಎರಡಿದೆ ಸ್ನೇಹಿತರೆ, ಎರಡೂ ಬೇರೆ ಬೇರೆ ಜಾತಿ ಇದು ಮಾವಿನ ಮರ ಇರೋದು। ಸೊ ಮಾವಿನಕಾಯಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ। ಸೊ ಇದು ನಮ್ಮದು ತೋಟ, ಒಳಗಡೆ ಹೋಗೋಣ ಬನ್ನಿ ಇವಾಗ, ಇದು ಒಳಗಡೆ ಹೋಗೋದು, ನಮ್ಮ ತಂದೆಯವರು ಅಡ್ಡ ಇಟ್ಟಿದ್ದಾರೆ। ಸೊ ಇದಕ್ಕೆ ಕಾಂಪೌಂಡ್ ಏನು ಮಾಡಿಲ್ಲ, ಸೊ ಕಾಂಪೌಂಡ್ ಎಲ್ಲ ಮಾಡಿಸ್ಬೇಕು, ನೋಡೋಣ ಮುಂದಕ್ಕೆ ನೋಡಿ ಸ್ನೇಹಿತರೆ। ಇದು ಮಾವಿನ ಮರ, ಇದು ಎಷ್ಟು ಸುಮಾರು ಒಂದು 30 ಅಡಿ ಮೇಲಿದೆ ಇದು ಮರ, ಈ ಮರ ಕತ್ತಬೇಕು ಅಂತಂದರೆ ನೋಡಿ, ಬಿಲ್ಡಿಂಗ್ ಸೀಟ್ ಮೇಲೆ ಬರಬೇಕು, ಸೀಟ್ ಮೇಲೆ ಬಂದರೆ ಈ ಮರ ಕತ್ಬೋದು। ಆಮೇಲೆ ನೋಡಿ, ಇಲ್ಲೊಂದು ಮರ ಇದೆ, ಸೊ ಈ ಮರ ಹತ್ತಬೇಕು ಅಂತಂದರೆ ಮೆಟ್ಲು ಏಣಿ ಹಾಕ್ಕೊಂಡು ಹತ್ತಬೇಕು, ಈ ಮರ ಕತ್ತ ತುಂಬ ಕಷ್ಟ ನೋಡಿ। ಇಲ್ಲೊಂದು ಹಲಸಿನ ಮರ ಇದೆ, ಸೊ ಹಲಸಿನಣ್ಣು ಮರ ಎಲ್ಲ ಖಾಲಿ ಆಗಿದೆ, ಇದು ನೋಡಿ ಹೂದ ಗಿಡಗಳು ನೋಡಿ, ಇದರಲ್ಲಿ ಹೂವು ತುಂಬ ಹೂವು ಬಿಡುತ್ತೆ ಸ್ನೇಹಿತರೆ, ಇದು ಮೆಣಸಿನ್ಕಾಯಿ ಹೂವು ಅಂತಾರೆ। ಸೊ ಇದೊಂದು ನೇರಳೆ ಮರ ಇದೆ, ಇದು ಸುಮಾರೊಂದು 8 ವರ್ಷದಿಂದ ಹಿಂಗೆ ಇದೆ ಮರ, ಇದು ನೇರಳೆ ಮರ ಬೆಳೆದೇ ಇಲ್ಲ। ಸೊ ಇದೆಲ್ಲ ಹೂದ ಗಿಡಗಳು, ನಮ್ಮ ತಂದೆಗೆ ಹೂದ ಗಿಡಗಳು ಅಂದರೆ ತುಂಬ ಇಷ್ಟ, ಸೊ ಅವ್ರಿಗೆ ತೋಟ ಮಾಡಬೇಕು ಅನ್ನೋದು ತುಂಬ ಇಷ್ಟ। ಸೊ ನೋಡಿ, ಎಲ್ಲ ಹೂದ ಗಿಡಗಳು ಹಾಕಿದ್ದಾರೆ, ಜಾಸ್ತಿ ಎಲ್ಲ ಹೂದ ಗಿಡಗಳೇ ನೋಡಿ, ಇದೆಲ್ಲ ಹೂದ ಗಿಡಗಳೇನೆ। ಇದೊಂದು ಚೇಪೆಕಾಯಿ ಮರ ಇದೆ, ಸೊ ಇದು ಮರ ಚೇಪೆಕಾಯಿ ಮರ ಹೊರದಾಕಿದೆ ನಾನೇ ಬೆಳೆದಿದೆ, ಇದೊಂದು ಹೂದ ಗಿಡ। ಸೊ ನೋಡಿ, ಅಲ್ಲಿ ಪರಂಗಿ ಹಣ್ಣು ಗಿಡ ಹಾಕಿದ್ದಾರೆ ನೋಡಿ, ಇಲ್ಲೊಂದು ಚೇಪೆಕಾಯಿ ಗಿಡ ಇದೆ, ಇದರಲ್ಲೂ ತುಂಬ ದಪ್ಪ ಚೇಪೆಕಾಯಿ ಗಿಡಗಳು ಬಿಡುತ್ತೆ ಸ್ನೇಹಿತರೆ,
ಗಿಡಗಳಲ್ಲ ಸಾರಿ ಚೇಪೆಕಾಯಿ ಬಿಡುತ್ತೆ ದಪ್ಪಕ್ಕೆ ನೋಡಿ ಇಲ್ಲೊಂದು ಊದ ಗಿಡಗಳು ಹಾಕಿದ್ದಾರೆ ಜಾಸ್ತಿ ಊದ ಗಿಡನೇ ಇಲ್ಲೊಂದು ಪರಂಗಿ ಗಿಡ ನೋಡಿ ಇಷ್ಟು ದೊಡ್ಡದಾಗಿ ಬಂದಿದೆ ಇನ್ನ ಕಾಯಿ ಬಿಟ್ಟಿಲ್ಲ ಇಷ್ಟು ದೊಡ್ಡದಾಗಿ ಬಿಟ್ರೇನೆ ಕಾಯಿ ಬಿಡುತ್ತೆ ಬಟ್ ಅದೇನೋ ಇಷ್ಟು ಬಿಟ್ಟೇ ಇಲ್ಲ ಸ್ನೇಹಿತರೆ ಇದೊಂದು ಮಾವಿನಕಾಯಿ ಗಿಡ ಇದು ಕರ್ವೇನ್ ಸೊಪ್ಪು ಮೇಲ್ಗಡೆ ಹೋಗಿದೆ ಮಾಡಿ ಮೇಲೆ ಕಿತ್ಕೊಂಡ್ಬದು ಸೋ ಸರಿಯಾಗಿ ಕಾಣ್ತಾ ಇಲ್ಲ ಸೋ ಕರ್ವೇನ್ ಸೊಪ್ಪು ಗಿಡ ಇದು ದಾಳಂಬ್ರಿ ಗಿಡ ಏನೋ ಸೋ ನೋಡಿ ಸ್ನೇಹಿತರೆ ಇದೆ ನಮ್ಮ ತೋಟ ಇದು ಮಾವಿನ ಮರ ಸೋ ಇದು ನಮ್ಮದು ತೋಟ ಚಿಕ್ಕದಾಗಿ ಸೋ ಇದರಲ್ಲಿ ಕರೆಕ್ಟಾಗಿ ಏನಾದರೂ ಕರೆಕ್ಟಾಗಿ ಇದು ನೆಲ ಎಲ್ಲ ಕ್ಲೀನಾಗಿ ಮಾಡಿ ನೋಡಿ ಆ ಇಟ್ಕೆ ಜಲ್ಲಿಕಲ್ಲು ಇದು ಎಲ್ಲ ಕ್ಲೀನಾಗಿ ಎತ್ಬಿಟ್ಟು ತೋಟ ಮಾಡಿದ್ರೆ ಸ್ನೇಹಿತರೆ ಏನಾದರೂ ಬೆಳೆ ಬೆಳಿಬೋದು ಈ ಸೈಟ್ ಬಂದು 30-40 ಇದೆ ಸೈಟ್ ಇದು ಈ ಸೈಟಲ್ಲಿ ಏನಾದರೂ ಬೆಳೆ ಬೆಳಿಬೋದು ಸೋ ಸಂಪಾದನೆನೂ ಮಾಡ್ಬೋದು ಬಟ್ ಮಾಡೋರು ಯಾರು ಇಲ್ಲ ಅಂದ್ಬಿಟ್ಟು ಮಾಡ್ತಾ ಇಲ್ಲ ಸೋ ನೋಣ ಯಾವತ್ತೋ ಒಂದು ದಿವಸ ಮನೆಯಲ್ಲಿ ಇದ್ದಿದ್ದ ಟೈಮಲ್ಲಿ ಆವತ್ತಿನ ದಿವಸ ಇದನ್ನು ಏನಾದರೂ ಒಂದು ಮಾಡೋದು ಅಟ್ಲಾಸ್ಟ್ ಅಷ್ಟೊಳಗಡೆ ಏನಾದರೂ ಬಿಲ್ಡಿಂಗ್ ಏನಾದರೂ ಕಟ್ಟೋ ಐಡಿಯಾ ಏನಾದರೂ ಇತ್ತು ಅಂತಂದರೆ ಬಿಲ್ಡಿಂಗ್ ಕಟ್ಬಿಡ್ತೀವಿ ಸೋ ಇಲ್ಲ ಅಂತಂದರೆ ಇದನ್ನು ಹಂಗೆ ವ್ಯವಸಾಯ ಮಾಡೋದಕ್ಕೆ ಏನಕ್ಕಾದ್ರೂ ಇಷ್ಟು ಜಾಗದಲ್ಲೇ ಏನಾದರೂ ತರಕಾರಿ ಬೆಳಿಬೋದು ಪಾಟಲ್ಲೇ ಏನೇನೋ ಬೆಳ್ಕೊತಾರೆ ಈ ಹೂವುದ ಪಾಟ್ಗಳು ಬರುತ್ತಲ್ವಾ ಸೊ ಆ ಥರ ಪಾಟಲ್ಲೇ ಏನೇನೋ ಬೆಳ್ಕೊತಾರೆ ತರಕಾರಿಗಳು ಸೊಪ್ಪುಗಳು ಎಲ್ಲ ಸೊ ನಾವು ಇಷ್ಟು 30-40 ಜಾಗ ಹಿಡ್ಕೊಂಡು ಈ ಜಾಗದಲ್ಲಿ ನಾವು ಆರಾಮಾಗಿ ಬೆಳೆ ಬೆಳ್ಕೊಬೋದು ಸೊ ನೀರು ಬೇಕು ಸೊ ಇಲ್ಲೊಂದು ಬೋರ್ ಹಾಕ್ಸ್ಬೇಕು ದೇವರ ಆಶೀರ್ವಾದದಿಂದ ಒಂದು 4-5 ಇಂಚ್ ನೀರು ಬಿತ್ತು ಅಂದರೆ ಒಂದು ಬೋರ್ಗೀರು ಹಾಕ್ಸ್ಕೊಂಡು ವ್ಯವಸಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಆಸೆ ಇದೆ ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ ನೋಡೋಣ ಟೈಮ್ ಬಂದಾಗ ಖಂಡಿತ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಬಾಯ್.